ಯಾಕಂದ್ರೆ ನೀವು ಒಂದಾದ ರೈತರು ಒಬ್ಬರು ಹೊಡೆದಿರಂಗಿಲ್ಲ, ಎಲ್ಲರಿಗೂ ಅದ್ರ ಏನಾಗ್ತೈತೆ ಅದ ಬಡ್ಡಿ ಹಾಕೊಂಡು ನೀವು ಬೇರೆ ಬೇರೆ ಉದ್ದೇಶಕ್ಕೆ ಬೆಳೆಸ್ಕೊಂತೀರಿ ನಮ್ಮ ರೈತರ ರೊಕ್ಕನ. ಅದ ಹಾಗಂಗಿಲ್ಲ, ಹಂಗಿದ್ರೆ ಕಟ್ಟಿ ಏನಿದ್ರ ನೀವು ಗ್ಯಾಂಗ್ ಹಾಕ್ರಿ, ಇಲ್ಲ ಅಂದ್ರೆ ನೀವು ಗ್ಯಾಂಗ್ ಹಾಕಾಕೋಬಾರ್ರಿ. ನಮ್ಮದ ಅನಿಸಿಕೆ ಏನಂದಿಪ್ಪ ಹೌದ ನಮಗೆ, ಯಾಕಂದ್ರೆ ಇವತ್ ಪರಿಸ್ಥಿತಿ ಏನಂದ್ರೆ ಒಬ್ಬ ಕಾಸಿ ಅವನತ್ರ ಸಾಲ ತಗೊಂಬಂದಿರ್ತೇವೆ, ಇವತ್ತು ಬ್ಯಾಂಕ್ನ ಅವನತ್ರ ತಗೊಂಬಂದಿರ್ತೇವೆ, ಅವ್ರಿಗೆ 110 ತಗೊಂಬಂದಿರ್ತೇವೆ, 100 ವಾರಕ್ಕೆ ತಗೊಂಬಂದಿರ್ತೇವೆ, ತಿಂಗಳಿಗೆ ತಂದಿರ್ತೇವೆ, ವರ್ಷಕ್ಕೆ ತಂದಿರ್ತೇವೆ, ಅವ್ರು ನಮ್ಗೆ ಬಿಡ್ತಾರ ನಿಮ್ಮಂಗ ಬಿಡುದ ನಮ್ಮನ್ನ. ಅದಕ್ಕ ಹಂಗ ಹಂಗಿಲ್ಲ, ಹಂಗಿದ್ರ ನೀವು ಗ್ಯಾಂಗ್ ಹಾಕ್ರಿ, ಇಲ್ಲ ಅಂದ್ರೆ ನಮ್ಗೆ ಯಾರು ರೇಟ್ ಕೊಡ್ತಾರ, ನಮ್ಗೆ ಯಾರು ನಮ್ಗೆ ಸರಿಯಾಗಿ ಬಿಲ್ ಹಾಕ್ತಾರ, ಅಂತಲ್ಲಿ ಕಬ್ಬು ಕಳಿಸ್ತೇವೆ ಅಂತ ನಾವು ಈಗ ರೈತ ಪರವಾಗಿರೋದು ಸರ. ಅದನ್ನೇನಿಲ್ಲ, ಇವತ್ತು ಇವ್ರು ಏನು ಹೇಳ್ತಾರ ನಾನು ಜಿ ಸಿ ಕೊಡ್ತಾರ, ನೀವು ಅದಕ್ಕೆ ರಿಪೋರ್ಟ್ ಮಾಡಿ. ನಮ್ಗೆ ರೂಲ್ಸ್ ಪ್ರಕಾರ ಕೇಳಕ್ಕೆ ಅವ್ರು ಕೈಯಾಗ ಹಾಕ್ಬೇಕು ನಮ್ಗೆ. ಅದು ನೀವು ನಡೀವಿಗೆ ಇರ್ತೀರಂತ ನಿಮ್ಗೆ ಕೇಳಕ್ ಬಂದ ಕೂಡಲೇ ಏನಾಗೈತಿ, ನಾನು ಬರೋಣ ನಿನಗೂ ಕೊಡೋಣ, ನಾವು ಓಡಿ ಓಡಿ ನಿಮ್ಗೆ ಕೊಟ್ಟೇವೆ ಅದು ಮುಂದೆ. ಅದು ಬೇಡ, ಫ್ಯಾಕ್ಟ್ರಿ ಅವ್ರಿಗೆ ಎಲ್ಲರೂ ಕೊಡಿ, ಹಿಂಗೆ ಇರ್ತಿತ್ತು ಸರ್ ಕೈಯಾಗ ನಮ್ಗೆ ಒಂದು ಹಿಂಗೆ ಒಂದು ನಿಮ್ಮವಳಿಗೆ ಕೊಡಿ. Thank you.